ದೇಖನ ನಂತರ ಹಾಟ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ ಮೈಲೇಜ್ ಚೆನ್ನಾಗಿರೋ ಬೈಕ್ ಗಳಿಗೆ ಮಾರ್ಕೆಟ್ ನಲ್ಲಿ ಬೇಡಿಕೆ ಹೆಚ್ಚು ಆದರೆ ಒಂದು ವಿಷಯ ನಿಮಗೆ ಗೊತ್ತಿರಲಿ ಕಳ್ಳರಲ್ಲೂ ಕೂಡ ಅದಕ್ಕೆ ಬೇಡಿಕೆ ಹೆಚ್ಚು ಮೈಲೇಜ್ ಹೆಚ್ಚಾಗಿರುವ ಬೈಕ್ ಗಳನ್ನೇ ಹುಡುಕಿಕೊಂಡು ಕಳ್ಳರು ಕದಿಯೋದಕ್ಕೆ ಶುರು ಮಾಡಿದ್ದಾರೆ ಈ ವಿಷಯ ಬೆಳಕಿಗೆ ಬಂದದ್ದು ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವೀಶ್ ನೇತೃತ್ವದಲ್ಲಿ ನಡೆಸಿದಂತ ಒಂದು ಕಾರ್ಯಾಚರಣೆಯಲ್ಲಿ ನಾಲ್ಕು ಜನ ಕಳ್ಳರನ್ನ ಮೂಲತಃ ಮಂಡ್ಯದವರಾದ ಮೋಹನ್ ಮಂಜುನಾಥ್ ಅನಿಲ್ ಮತ್ತು ಶಿವಕುಮಾರ್ ಅನ್ನುವಂತ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಾಗ ಇವರಿಂದ 22 ಕದ್ದ ಬೈಕ್ ಗಳನ್ನು ವಶಪಡಿಸಿಕೊಳ್ಳಲಾಯಿತು ಇವರು ಮುಖ್ಯವಾಗಿ ಹೆಚ್ಚು ಮೈಲೇಜ್ ಕೊಡೋ ಬೈಕ್ ಗಳನ್ನು ಗುರಿಯಾಗಿ ಇಟ್ಕೊಂಡು ಕಾರ್ಯಾಚರಣೆ ಗಳಿತಾ ಇದ್ದರು ನಂತರ ತಾವು ಕದ್ದ ಬೈಕ್ ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿರುವಂತ ಜನರಿಗೆ 5-6000 ಕ್ಕೆ ಮಾರಿ ಕೈ ತೊಳ್ಕೊಳ್ತಾ ಇದ್ದರು ಯಾವುದೇ ರೀತಿಯಾದಂತ ಡಾಕ್ಯುಮೆಂಟ್ ಗಳನ್ನು ಅದಕ್ಕೆ ಕೊಡ್ತಾ ಇರಲಿಲ್ಲ ಒಟ್ಟಾರೆಯಾಗಿ ಇವರ ವಿರುದ್ಧ 9 ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಗಳಲ್ಲಿ ಕಂಪ್ಲೇಂಟ್ ಗಳಿವೆ ಬೆಂಗಳೂರಿನ ಹನುಮಂತನಗರ ಪೀಣ್ಯ ಶಂಕರಪುರ ತಾವರೆಕೆರೆ ಮುಂತಾದ ಜಾಗದಲ್ಲೇ ಇವರು ಹೆಚ್ಚಾಗಿ ಕಳ್ಳತನವನ್ನು ಮಾಡ್ತಾ ಇದ್ದಂಥದ್ದು ಡಿಸಿಪಿ ಲಾಬುರಾಮ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ರವೀಶ್ ನೇತೃತ್ವದ ತಂಡ ಈ ನಾಲ್ವರನ್ನು ಅರೆಸ್ಟ್ ಮಾಡಿ ಕದ್ದ 22 ಬೈಕ್ಗಳನ್ನು ವಶಪಡಿಸಿಕೊಳ್ಳೋದರಲ್ಲಿ ಸಫಲಾಗಿದೆ ಎಸ್ ಇನ್ನು ಜ್ಞಾನಭಾರತಿ ಪೊಲೀಸರೇ ನಡೆಸಿರುವಂತಹ ಇನ್ನೊಂದು ಕಾರ್ಯಾಚರಣೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು 19 ವರ್ಷದ ಒಬ್ಬ ಕಾರು ಗಳ್ಳನನ್ನು ಜ್ಞಾನಭಾರತಿ ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಈತನೇ ಒಂದು ಫೋರ್ಡ್ ಕಾರನ್ನು ಕಳ್ಳತನ ಮಾಡಿರುವಂಥದ್ದು ಅಂತ ಸಂಶಯಕ್ಕೆ ಆಸ್ಪದನೇ ಇಲ್ಲದಂತೆ ಕನ್ಫರ್ಮ್ ಆಗಿತ್ತು ಅದಕ್ಕೆ ಕಾರಣ ಅಂದರೆ ಆತನ ಚಾಲಾಕಿತನ CCTVಯಲ್ಲಿ ರೆಕಾರ್ಡ್ ಆಗಿದ್ದಂಥದ್ದು CCTVಯಲ್ಲಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಕಾರ್ ಹತ್ತುತ್ತಾ ಇದ್ದಾನೆ ಒಳಗಡೆ ಕೂತ್ಕೊಂಡ ಈಗ ಡ್ರೈವರ್ ಸೀಟಿಗೆ ಬರ್ತಾನೆ ಅನಾಯಾಸವಾಗಿ ಕಾರನ್ನು ಡ್ರೈವ್ ಮಾಡಿಕೊಂಡು ಹೊರಟು ಹೋಗಿಬಿಡ್ತಾನೆ ಈತನ ಹೆಸರು ಕಿಶನ್ ಅಲಿಯಾಸ್ ಖ್ಯಾನೆ ಅನ್ನುವಂಥದ್ದು ಹೇಗೆ ಇಷ್ಟು ಸಲೀಸಾಗಿ ಈತನಿಗೆ ಅದು ಒಂದು ಹೊಸ ಇಕೋಸ್ಪೋರ್ಟ್ಸ್ ಕಾರಿನ ಒಳಗಡೆ ಬರೋದಕ್ಕೆ ಸಾಧ್ಯ ಆಯಿತು ಫೋರ್ಡ್ ಇಕೋಸ್ಪೋರ್ಟ್ಸ್ ಹೊಚ್ಚ ಹೊಸ ಕಾರು ಅದರ ಒಳಗಡೆ ಬರೋದಕ್ಕೆ ಹೇಗೆ ಈತನಿಗೆ ಸಾಧ್ಯ ಆಯಿತು ಅಂತ ಬಹುಶಃ ನಿಮಗೂ ಕೂಡ ಆಶ್ಚರ್ಯ ಆಗಿರಬಹುದು ಇದು ಅತ್ಯಂತ ಸರಳವಾಗಿದ್ದಂತಹ ಪ್ರಕರಣ ಈತ 2 ದಿನಗಳಿಗೆ ಮುಂಚೆ ಈ ಮನೆಯ ಈ ಕಾರಿನ ಮಾಲೀಕರ ಮನೆಗೆ ಟಿವಿ ರಿಪೇರಿ ಮಾಡೋದಕ್ಕೆ ಅಂತ ಬಂದಿದ್ದ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಕಾರಿನ ಕೀಯನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಮನೆಯವರು ಕೀ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಇನ್ನೆಲ್ಲೋ ಮರೆತು ಬೇರೆ ಎಲ್ಲೋ ಇಟ್ಟಿದ್ದೀವಿ ಅಂತ ಅಂದುಕೊಂಡ್ರು ನಂತರ ಡೂಪ್ಲಿಕೇಟ್ ಕೀಯನ್ನು ಬಳಸಿಕೊಂಡು ಕಾರನ್ನು ಚಲಾಯಿಸ್ತಾ ಇದ್ದರು ಆದರೆ 2 ದಿನಗಳ ನಂತರ ಮಧ್ಯರಾತ್ರಿ ಈತ ಕಾರಿದ್ದ ಜಾಗಕ್ಕೆ ಬರ್ತಾನೆ ತಾನು ಕದ್ದದ್ದ ಒರಿಜಿನಲ್ ಕೀ ಮೂಲಕ ಕಾರನ್ನು ಪ್ರವೇಶಿಸ್ತಾನೆ ನಂತರ ಈಸಿಯಾಗಿ ಫೋರ್ಡ್ ಇಕೋಸ್ಪೋರ್ಟ್ಸ್ ಕಾರನ್ನು 900,000 ಕಾರನ್ನು ಡ್ರೈವ್ ಮಾಡಿಕೊಂಡು ಹೋಗಿಬಿಡ್ತಾನೆ ಆದರೆ ಈತನಿಗೆ ಗೊತ್ತಿರಲಿಲ್ಲ ಮನೆ ಎದುರಿಗೆ CCTV ಇದೆ ತನ್ನ ಕರಾಮತ್ತೆಲ್ಲವೂ ಅದರಲ್ಲಿ ದಾಖಲಾಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಕಿಶನ್ಗೆ ಗೊತ್ತಿರಲಿಲ್ಲ 19 ವರ್ಷದ ಕಿಶನ್ CCTV ದೃಶ್ಯಗಳನ್ನು ನೋಡಿದ ತಕ್ಷಣ ಮನೆಯವರಿಗೆ ಸಂಶಯ ಬಂತು ಈತನೇ ಅಲ್ವಾ ನಮ್ಮ ಮನೆಗೆ ಟಿವಿ ರಿಪೇರಿ ಮಾಡೋದಕ್ಕೆ ಬಂದವನು ಅಂತ ನಂತರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರು ದೂರು ದಾಖಲಿಸಿಕೊಂಡ ಇನ್ಸ್ಪೆಕ್ಟರ್ ರವೀಶ್ ಮತ್ತು ಅವರ ತಂಡ ಆರೋಪಿಯನ್ನು ಅರೆಸ್ಟ್ ಮಾಡಿಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದೆ ಕಿಶನ್ ಅಲಿಯಾಸ್ ಕ್ಯಾನ್ ಅನ್ನುವಂಥವನು 19 ವರ್ಷದ ಯುವಕ ಈ ಹಿಂದೆ ಮನೆಗಳ್ಳತನ ಮಾಡ್ತಾ ಇದ್ದ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದ ಈಗ 900,000 ಕಾರು ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ ಎಸ್ ಬೆಂಗಳೂರಿನಿಂದ ನೇರವಾಗಿ ಒಂದು ಇಂಟರ್ನ್ಯಾಷನಲ್ ಸ್ಟೋರಿಗೆ ಹೋಗ್ತಾ ಇದ್ದೀವಿ ಇಂಟರ್ನೆಟ್ನಲ್ಲಿ ಆಸಕ್ತಿ ಇರುವಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಆಸಕ್ತಿ ಇರುವಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥವರಿಗೆ ಖಂಡಿತವಾಗಿಯೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಫೇಸ್ಬುಕ್ ವಾಟ್ಸಾಪನ್ನು ಖರೀದಿ ಮಾಡಿದೆ ಅದು ಎಲ್ಲರೂ ಬೆಚ್ಚಿ ಬೀಳಿಸುವಷ್ಟು ದೊಡ್ಡ ಮೊತ್ತಕ್ಕೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ $19 ಬಿಲಿಯನ್ಗೆ ನಡೆದಿರುವಂತಹ ವ್ಯವಹಾರ ಕಂಪ್ಯೂಟರ್ ಜಗತ್ತಿನಲ್ಲಿ ಇದುವರೆಗೂ ನಡೆದಿರುವಂಥ ಅತಿ ದೊಡ್ಡ ವ್ಯವಹಾರ ಅಂತ ಇದು ಅನ್ನಿಸ್ಕೊಂಡಿದೆ ಇತ್ತೀಚೆಗಷ್ಟೇ February 5 ದಿನ ನಾವೊಂದು ವಿಶೇಷ ವರದಿಯನ್ನು ಕೊಟ್ಟಿದ್ವಿ ನಿಮಗೆ ಫೇಸ್ಬುಕ್ಗೆ 10 ವರ್ಷ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಕೊಟ್ಟಿದ್ವಿ ಮಾರ್ಕ್ ಜುಕರ್ಬರ್ಗ್ ಕೇವಲ 30 ವರ್ಷದ ಯುವ ಆಂಟ್ರಪ್ರನಾರ್ 20ನೇ ವಯಸ್ಸಿನಲ್ಲಿ ಅಂದರೆ 10 ವರ್ಷಗಳ ಹಿಂದೆ 20ನೇ ವಯಸ್ಸಿನಲ್ಲಿ
ತನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿರೋ ಎಲ್ಲರೂ ಒಬ್ಬರೊಬ್ಬರ ಸಂಪರ್ಕದಲ್ಲಿ ಇರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ಫೇಸ್ಬುಕ್ ಅನ್ನುವಂಥ ಅಪ್ಲಿಕೇಶನ್ ಅನ್ನು ಕಂಡು ಹಿಡಿದು ಚಲಾವಣೆಗೆ ತಂದಿದ್ದಂಥ ಯುವಕ ಹತ್ತು ವರ್ಷಗಳಲ್ಲಿ ಫಾಸ್ಟೆಸ್ಟ್ 100 ಬಿಲಿಯನ್ ಕಂಪನಿಗಳ ಸಾಲಿನಲ್ಲಿ ಫೇಸ್ಬುಕ್ ಸೇರಿಕೊಂಡಿತ್ತು. ಅಷ್ಟು ದೊಡ್ಡ ವ್ಯವಹಾರ ಮಾಡುತ್ತಿತ್ತು. ಈಗ ಇಡೀ ಕಂಪ್ಯೂಟರ್ ಜಗತ್ತನ್ನು ಬೆಚ್ಚಿ ಬೀಳಿಸುವಂಥ ಇನ್ನೊಂದು ವ್ಯವಹಾರವನ್ನು ಫೇಸ್ಬುಕ್ ಮಾಡಿದೆ. ವಾಟ್ಸಾಪನ್ನು ಖರೀದಿ ಮಾಡಿರುವಂಥದ್ದು 19 ಬಿಲಿಯನ್ ಡಾಲರ್ಗೆ. 19 ಬಿಲಿಯನ್ ಡಾಲರ್ಗಳ ಪೈಕಿ 12 ಬಿಲಿಯನ್ ಡಾಲರ್ಗಳ ಶೇರ್ಗಳನ್ನು ವಾಟ್ಸಾಪ್ಗೆ ಕೊಡುತ್ತೆ ಫೇಸ್ಬುಕ್ ತನ್ನ ಕಂಪನಿಯಲ್ಲಿ. ಇನ್ನು 4 ಬಿಲಿಯನ್ ಡಾಲರ್ಗಳ ಹಾರ್ಡ್ ಕ್ಯಾಶ್ ಕೊಡುತ್ತೆ. ಅದರ ಜೊತೆ ಜೊತೆಗೆ 4 ವರ್ಷಗಳಲ್ಲಿ 3 ಬಿಲಿಯನ್ ಡಾಲರ್ಗಳ ರಿಸ್ಟ್ರಿಕ್ಟೆಡ್ ಶೇರ್ ಅಂದರೆ ನಿಯಂತ್ರಿತ ಶೇರ್ಗಳನ್ನು ಕೊಡಬೇಕು ಅನ್ನುವಂಥದ್ದು ವ್ಯವಹಾರ. ಬಹುಶಃ ಬಿಲಿಯನ್ ಡಾಲರನ್ನು ನಾನು ರೂಪಾಯಿಯಲ್ಲಿ ಕನ್ವರ್ಟ್ ಮಾಡಿ ಹೇಳಿದ್ರೆ ನಿಮಗೆ ಗಾಬರಿ ಆಗಬಹುದು. 24,000 ಕೋಟಿ ರೂಪಾಯಿಗಳ ಹಾರ್ಡ್ ಕ್ಯಾಶ್ ಫೇಸ್ಬುಕ್ ಕೊಡುತ್ತೆ ವಾಟ್ಸಾಪ್ಗೆ. ಇನ್ನು 72,000 ಕೋಟಿ ರೂಪಾಯಿಗಳ ಶೇರನ್ನು ಕೊಡುತ್ತೆ. 18,000 ಕೋಟಿ ರೂಪಾಯಿಗಳ ನಿಯಂತ್ರಿತ ಶೇರನ್ನು 4 ವರ್ಷಗಳಲ್ಲಿ ಕೊಡುತ್ತೆ. ಇನ್ನು ವಾಟ್ಸಾಪ್ನ ಸಿಇಒ ಜಾನ್ ಕಾಮ್ ಇನ್ಮೇಲೆ ಫೇಸ್ಬುಕ್ನ ನಿರ್ದೇಶಕರ ಮಂಡಳಿಯ ಸದಸ್ಯರಾಗಿರ್ತಾರೆ. ಆದಂತಹ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ನಡೆದಿತ್ತು. ಅಲ್ಲಿಂದ ಹದಿಹರೆಯದ ಯುವಕ ಯುವತಿಯರು ಫೇಸ್ಬುಕ್ನಿಂದ ಹೊರ ಹೋಗ್ತಿದ್ದಾರೆ. ಮುಂದಿನ 2 ವರ್ಷಗಳಲ್ಲಿ ತನ್ನ 80% ಚಂದಾದಾರರನ್ನು ಫೇಸ್ಬುಕ್ ಕಳೆದುಕೊಳ್ಳುತ್ತೆ ಅಂತ ಒಂದು ಸಮೀಕ್ಷೆ ಹೇಳಿತ್ತು. ಹಾಗಾದರೆ ಆ 80%ರಷ್ಟು ಚಂದಾದಾರರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿದಾಗ ಅವರು ವಾಟ್ಸಾಪ್ಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು ಫೇಸ್ಬುಕ್ ಒಂದು ಅತ್ಯಂತ ಧೈರ್ಯದ ಭಂಡ ಧೈರ್ಯದ ನಿರ್ಧಾರವನ್ನು ತೆಗೆದುಕೊಂಡಿದೆ ವಾಟ್ಸಾಪನ್ನು ಖರೀದಿ ಮಾಡುವಂಥದ್ದು. ಈ ಒಟ್ಟಾರೆ ಲೆಕ್ಕಾಚಾರವನ್ನು ವಾಟ್ಸಾಪ್ ಹೊಂದಿರುವ ಚಂದಾದಾರರಿಗೆ ಡಿವೈಡ್ ಮಾಡಿ ನೋಡಿದಾಗ ಪ್ರತಿಯೊಬ್ಬ ಚಂದಾದಾರರನ್ನು $42 ಹಣ ಕೊಟ್ಟು ಅವರ ಚಂದಾದಾರಿಕೆಯನ್ನು ಫೇಸ್ಬುಕ್ ಖರೀದಿ ಮಾಡಿದ ಹಾಗಾಗಿದೆ. ಎಸ್, ಇದು ಕಂಪ್ಯೂಟರ್ ಜಗತ್ತಿನ ಅತಿ ದೊಡ್ಡ ವ್ಯವಹಾರ. ಗೂಗಲ್ನವರು ಮೋಟ್ರೋಲಾ ಖರೀದಿ ಮಾಡಿದ್ದು 12.5 ಬಿಲಿಯನ್ ಡಾಲರ್ಗೆ, ಮೈಕ್ರೋಸಾಫ್ಟ್ನವರು ಸ್ಕೈಪನ್ನು ಖರೀದಿ ಮಾಡಿದ್ದು 8.5 ಬಿಲಿಯನ್ ಡಾಲರ್ಗೆ, ಇನ್ನು ಆಪಲ್ ಕಂಪನಿಯವರು $1 ಬಿಲಿಯನ್ಗಿಂತ ದೊಡ್ಡ ಯಾವುದೇ ಖರೀದಿಗಳನ್ನು ಮಾಡಿಲ್ಲ. ಅಂಥದ್ರಲ್ಲಿ ಮಾರ್ಕ್ ಜುಕರ್ಬರ್ಗ್ ಮಾಡಿರುವಂಥದ್ದು 19 ಬಿಲಿಯನ್ ಡಾಲರ್ಗಳ ಖರೀದಿ. ನಿಜಕ್ಕೂ ತಜ್ಞರು ಬೆಚ್ಚಿ ಬಿದ್ದಿದ್ದಾರೆ ಈ ಮೊತ್ತವನ್ನು ಕೇಳಿ. ಎಸ್, ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಆ ಕ್ಷಣ.